ಆಸ್ಮಿ ಟೆಸಲ್ಸ್ಗೆ ಸ್ವಾಗತ. ನಾನು ಇವಾಗ ಒಂದು ಡಿಸೈನ್ ಹಾಕೋ ತೋರಿಸ್ತೀನಿ. ಆ ಡಿಸೈನ್ಗೆ ಮೂರ್ ಲೈನ್ ಬರುತ್ತೆ. ಫಸ್ಟ್ ಲೈನ್ ಫ್ರಂಟಿಂದ, ಸೆಕೆಂಡ್ ಲೈನ್ ಬ್ಯಾಕಿಂದ, ತರ್ಡ್ ಲೈನ್ ಫ್ರಂಟಿಂದ. ಸೆಕೆಂಡ್ ಲೈನ್ಗೆ ಬೀಡ್ಸ್ ಹಾಕ್ಕೋಬೇಕು. ಬುಲೆಟ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ, ಆರು ಎಳೆ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ಲೈನ್ ಹಾಕೋದು ಯಾವ ಥರ ಅನ್ನೋದು ತೋರಿಸ್ತೀನಿ. ಫಸ್ಟ್ ಆರು ಎಳೆ ತೊಗೊಂಡಿದ್ದಾಗ ಮೂರು ಮೂರು ಡಿವೈಡ್ ಮಾಡಿಕೊಂಡು ಸೀರೆಗೆ ಜಾಯಿನ್ ಮಾಡ್ಕೋಬೇಕು. ಲಾಕ್ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಲಾಕು ಡಬಲ್ ಟೈಮ್ ಟೂ ಟೈಮ್ಸ್ ಹಾಕಬೇಕು. ಮತ್ತು ಇಲ್ಲಿ ಎಲ್ಲೂ ಚೈನ್ ಬರಲ್ಲ, ಬರೀ ಲಾಕ್ ಆಗ್ತಾ ಇರಬೇಕು. ಪಕ್ಕ ಪಕ್ಕ ಹಾಕ್ಕೋಬೇಕು. ಹಿಂಗೆ ಲಾಕ್ ಹಾಕಿದ್ರೆ ಸ್ವಲ್ಪ ಇಲ್ಲಿ ಚೈನ್ ಗ್ಯಾಪ್ ಬೇಡ. ಇವಾಗ ಸೀರೆನ ಹಿಂಭಾಗಕ್ಕೆ ತೊಗೊಂಡೋಗಿದೆ. ಇಲ್ಲಿ ಎರಡು ಚೈನ್ ಹಾಕ್ಕೋಬೇಕು. ಎರಡು ಚೈನ್ ಹಾಕ್ಕೊಂಡ್ಮೇಲೆ ಸಿಕ್ಸ್ ಬೀಡ್ಸ್ ತೊಗೋಬೇಕು. ಸಿಕ್ಸ್ ಬೀಡ್ಸ್ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಹಾಕಬೇಕು. ನೆಕ್ಸ್ಟ್ ಲಾಕ್ಗೆ ಡಬಲ್ ಕ್ರೋಶ ಹಾಕಬೇಕು. ಡಬಲ್ ಕ್ರೋಶ ಹಾಕಬೇಕಾದ್ರೆ ಎರಡು ರಿಂಗ್ ಬಿಡ್ತೀವಲ್ವ ಫಸ್ಟು, ಆವಾಗ ಒಂದು ಬೀಡ್ ಸೇರಿಸ್ಕೊಂಡು ಬಿಡಬೇಕು. ನೆಕ್ಸ್ಟು ಇನ್ನೆರಡು ರಿಂಗ್ ಬಿಡಬೇಕಾದ್ರೆ ಪುನಃ ಅದೇ ಥರ ಒಂದು ಬೀಡ್ ಬಿಡಬೇಕು. ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶೆ. ಇಲ್ಲೂ ಅಷ್ಟೇ, ಒಂದು ಬೀಡ್ ಬಿಡ್ತಾ ಎರಡು ರಿಂಗ್ ಬಿಡಬೇಕು, ಪುನಃ ಬೀಡ್ ಬಿಡ್ತಾ ಎರಡು ರಿಂಗ್ ಬಿಡಬೇಕು. ಒಂದು ಡಬಲ್ ಕ್ರೋಶೆಗೆ ಎರಡು ಬೀಡ್ ಬಿಡಬೇಕಾಗತ್ತೆ. ಇವಾಗ ಒಂದು ಬೀಡ್ ಬಿಡಬೇಕು, ಇವಾಗೊಂದು ಬೀಡ್ ಬಿಡಬೇಕು. ಟೋಟಲ್ ತ್ರೀ ಡಬಲ್ ಕ್ರೋಶೆ ಬರುತ್ತೆ, ಸಿಕ್ಸ್ ಬೀಡ್ಸ್ ಬರುತ್ತೆ. ಇವಾಗ ತ್ರೀ ಚೈನ್ ಹಾಕ್ಕೋಬೇಕು. ತ್ರೀ ಚೈನ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಎರಡು ಲಾಕ್ ಬಿಟ್ಟು ಮೂರನೇ ಲಾಕ್ಗೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಹಾಕಬೇಕಾದ್ರೆ ಪುನಃ ಸಿಕ್ಸ್ ಬೀಡ್ಸ್ ತೊಗೋಬೇಕು. ತೊಗೊಂಡು ಒಂದೊಂದು ಡಬಲ್ ಕ್ರೋಶೆಗೂ ಎರಡೆರಡು ಬೀಡು ಬಿಡಬೇಕು. ಇವಾಗ ಒಂದು ಡಬಲ್ ಕ್ರೋಶೆಗೆ ಎರಡು ರಿಂಗ್ ಬಿಡಬೇಕಲ್ವ, ಆವಾಗ ಒಂದು ಬೀಡ್ ತೊಗೊಂಡು ಬಿಡಬೇಕು. ನೆಕ್ಸ್ಟು ಇನ್ನೊಂದು ಬೀಡ್ ಬಿಡಬೇಕು. ಈ ಥರ ಮೂರು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಅಲ್ಲಿ ಸಿಕ್ಸ್ ಬೀಡ್ಸ್ ಬರುತ್ತೆ. ನೆಕ್ಸ್ಟ್ ಬಿಡಬೇಕು, ಎರಡೆರಡು ರಿಂಗ್ ಬಿಟ್ಟಾಗ ಒಂದೊಂದು ಬೀಡ್ ಸೇರಿಸ್ಕೊಂಡು ಬಿಡಬೇಕು. ಈ ಥರ ಬರುತ್ತೆ. ಪುನಃ ತ್ರೀ ಚೈನ್ ಹಾಕ್ಕೋಬೇಕು. ಸಿಕ್ಸ್ ಬೀಡ್ಸ್ ಇಟ್ಕೊಂಡು ತರ್ಡ್ ಒನ್ಗೆ ಡಬಲ್ ಕ್ರೋಶ ಹಾಕಬೇಕು. ಡಬಲ್ ಕ್ರೋಶ ಹಾಕಬೇಕಾದ್ರೆ ಒಂದೊಂದು ಡಬಲ್ ಕ್ರೋಶೆಗೂ ಎರಡು ಬೀಡು ಬಿಡಬೇಕು. ಫಸ್ಟ್ ಒಂದು ಬಿಡಬೇಕು, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಒಂದು ಬೀಡ್ ಬಿಡಬೇಕು. ಎರಡೆರಡು ರಿಂಗ್ ಬಿಟ್ಟಾಗ ಒಂದೊಂದು ಬೀಡು ಬಿಡಬೇಕು. ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಒನ್ ಟೂ ತ್ರೀ, ಥರ್ಡ್ ಒನ್ಗೆ ಡಬಲ್ ಕ್ರೋಶ ಹಾಕ್ಕೊಂಡು ಒಂದೊಂದು ಸರಿ ರಿಂಗ್ ಬಿಡಬೇಕಾದ್ರೂ ಒಂದೊಂದು ಬೀಡ್ ಬಿಡಬೇಕು. ಇಲ್ಲಿ ತನಕ ಹೇಗೆ ಹಾಕಿದೀವೋ ಅದೇ ಥರ ಇದನ್ನು ಈ ಲೈನ್ ಮುಗಿಸ್ಕೋಬೇಕು. ಒಂದೊಂದು ಡಬಲ್ ಕ್ರೋಶೆಗೂ ಎರಡೆರಡು ಬೀಡ್ ಬಿಡಬೇಕು.
ಫಸ್ಟ್ ಎರಡು ರಿಂಗಿಗೂ ಒಂದು ಸರಿ ಬಿಡಬೇಕು, ಮತ್ತು ಎರಡು ರಿಂಗ್ ಬಿಡಬೇಕಾದ್ರೂ ಒಂದು ಬೀಡ್ ಬಿಡಬೇಕು. ಮೂರು ಸಿಂಗಲ್ ಚೈನ್ ಹಾಕ್ಕೋಬೇಕು. ಮತ್ತು ಒನ್ ಟೂ ಬಿಟ್ಟು ಥರ್ಡ್ ಒನ್ಗೆ ಡಬಲ್ ಕ್ರೋಷೆ ಹಾಕ್ಕೋಬೇಕು. ಡಬಲ್ ಕ್ರೋಷೆ ಹಾಕ್ಕೊಂಡು ಬೀಡ್ ಬಿಡಬೇಕಾದ್ರೆ ಒಂದೊಂದು ಸರಿಗೂ ಒಂದೊಂದು ಬೀಡ್ ಬಿಡಬೇಕು, ಎರಡು ಬೀಡಬೇಕು. ಮೂರಾಗಿದೆ. ಇಲ್ಲಿ ಇವಾಗ ಎರಡೇ ಲಾಕ್ ಇರೋದ್ರಿಂದ ಬಿಡೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ಎರಡು ಡಬಲ್ ಕ್ರೋಷೆ ಹಾಕ್ಕೊಬಿಡ್ಬೇಕು. ಪ್ಲೈನ್ ಹಾಕ್ಕೋತೀನಿ. ಇವಾಗ ಥರ್ಡ್ ಲೈನು. ಇವಾಗ ಇಲ್ಲಿ ಮೂರು ಬೀಡ್ ಇದೆಯಲ್ಲ, ಅಲ್ಲಿ ಸೆಕೆಂಡ್ ಒನ್ ಡಬಲ್ ಕ್ರೋಷೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಎರಡು ಎರಡು ಡಬಲ್ ಕ್ರೋಷೆ ಬಂದಿರೋದ್ರಿಂದ ಇವಾಗ ನಾನು ಇಲ್ಲಿ ಎರಡು ಚೈನ್ ಹಾಕ್ಕೊಂಡು ಈ ಸೆಕೆಂಡ್ ಒನ್ ಡಬಲ್ ಕ್ರೋಷೆ ಚೈನ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಈ ಗ್ಯಾಪ್ಗೆ ಏಳು ಡಬಲ್ ಕ್ರೋಷೆ ಹಾಕೋಬೇಕು, ಸೆವೆನ್ ಡಬಲ್ ಕ್ರೋಷೆ ಹಾಕ್ಕೋಬೇಕು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಸೆವೆನ್ ಹಾಕಿದ್ಮೇಲೆ ಇಲ್ಲಿ ಸೆಂಟ್ರದ್ದು ಇದೆಯಲ್ಲ, ಮೂರು ಡಬಲ್ ಕ್ರೋಷೆ ಇರೋದ್ರಿಂದ ಸೆಕೆಂಡ್ ಒನ್ ಡಬಲ್ ಕ್ರೋಷೆ ಚೈನ್ ಬರುತ್ತಲ್ವ, ಇಲ್ಲಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಪುನಃ ನೆಕ್ಸ್ಟ್ ಈಗ ಅಪ್ಗೆ ಏಳು ಡಬಲ್ ಕ್ರೋಷೆ ಹಾಕ್ಕೋಬೇಕು, ಸೆವೆನ್ ಡಬಲ್ ಕ್ರೋಷೆ ಹಾಕ್ಕೋಬೇಕು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಸೆವೆನ್ ಹಾಕಿದ್ಮೇಲೆ ಇಲ್ಲಿ ಸೆಂಟ್ರ್ ಡಬಲ್ ಕ್ರೋಷೆ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇಲ್ಲಿ ಗ್ಯಾಪ್ಗೆ ಸೆವೆನ್ ಡಬಲ್ ಕ್ರೋಷೆ ಹಾಕೋಬೇಕು, ಏಳು ಡಬಲ್ ಕ್ರೋಷೆ. ಕುಚ್ಚು ಬರಲ್ಲ, ಕುಚ್ಚು ಹಾಕಿದ್ರೆ ಡಿಸೈನ್ ಎಲ್ಲ ಮುಚ್ಕೊಳ್ಳುತ್ತೆ, ಹಂಗಾಗಿ ನಾನು ಕುಚ್ಚು ಹಾಕಲ್ಲ. ಎರಡು ಮೂರು ನಾಲ್ಕು ಐದು ಆರು ಏಳು. ಎರಡನೇ ಕಂಬದ ಮೇಲೆ ಲಾಕ್ ಮಾಡಬೇಕು, ಮೂರು ಕಂಬ ಇರುತ್ತಲ್ಲ ಮಧ್ಯದ ಕಂಬಕ್ಕೆ ಲಾಕ್ ಮಾಡಿ ಸೀರೆ ಪೂರ್ತಿ ಇದೇ ಥರ ಹಾಕ್ಕೋಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ಆಸ್ಮಿ ಟಜಲ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.